ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಗೀ ರೈಸ್. ಮತ್ತು ಇದರ ಕಾಂಬಿನೇಷನ್ ಆಗಿ ತುಂಬ ಇನ್ಸ್ಟೆಂಟಾಗಿ ಆಗುವಂತಹ ಆಲೂ ಕುರ್ಮಾ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ. ಇದರ ಎರಡರ ಕಾಂಬಿನೇಷನ್ ಅಂತೂ ನೀವು ಒಂದ್ಸಲ ಮಾಡಿ ತಿಂದ ಮೇಲೆ ನೀವೇ ಹೇಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ತುಂಬ ಬೇಗ ಆಗುವಂತಹ ರೆಸಿಪಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನಿಮ್ಮ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಗೀ ರೈಸ್ ಮತ್ತು ಆಲೂ ಕುರ್ಮಾ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಗೀ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ನೆನೆಸಿಟ್ಕೊಳ್ಳೋಣ. ಅಕ್ಕಿ ಬಂದು ಇಲ್ಲಿ ಬಾಸುಮತಿ ರೈಸ್ ಸೇರಿಸ್ತಾ ಇದ್ದೀನಿ. 2 ಕಪ್ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಯಾವುದಾದ್ರೂ 1 ಕಪ್ ಅಳತೆನ ಮಾಡ್ಕೊಳ್ಳಿ, ಯಾಕೆಂದರೆ ನೀರನ್ನ ನಾವು ಕರೆಕ್ಟಾಗಿ ಸೇರಿಸ್ಬೇಕು. ಹಾಗಾಗಿ 2 ಕಪ್ ಬಾಸುಮತಿ ರೈಸ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಬಾರಿ ನಾವು ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು. ತುಂಬ ಇದನ್ನು 2-3 ಸಲ ತೊಳಿಬಾರ್ದು. ಇವಾಗ ಒಂದು ಬಾರಿ ನಾನು ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಇದನ್ನು 1-10 ಅಥವಾ 15 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ನೆಕ್ಸ್ಟು ಗೀ ರೈಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಬಿಸಿ ಆಗ್ತಾ ಇರುವಂಥ ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಲಿ. ಈ ರೀತಿ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಇದಕ್ಕೆ ನಾವು ಪಲಾವ್ ಸಾಮಾನುಗಳನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಪಲಾವ್ ಎಲೆ, 1-2 ಪೈನಾಪಲ್ ಹೂವು ಮತ್ತು ಏಲಕ್ಕಿಕಾಯಿ, ಚಕ್ಕೆ, ಲವಂಗ, ಸ್ಟಾರು ಇಷ್ಟನ್ನು ಸೇರಿಸ್ಕೊಂಡು 10-20 ಸೆಕೆಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಪದಾರ್ಥನ ಸೇರಿಸುವಾಗ ಉರಿ ಲೋ ಫ್ಲೇಮಲ್ಲಿ ಇರಬೇಕು. ಈ ರೀತಿ ಚೆನ್ನಾಗಿ ಇದು ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಬಂದು 1 ಈರುಳ್ಳಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸಿರೋಂಥದ್ದು. ಆ ಗೀ ರೈಸ್ಗೆ ಈರುಳ್ಳಿ ಹಾಕಿಲ್ಲ ಅಂದ್ರೂ ಕೂಡ ಚೆನ್ನಾಗಿರುತ್ತೆ. ಆದರೂ ನಾನಿಲ್ಲಿ 1 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು 1-4 ಹಸಿಮೆಣಸಿನಕಾಯಿ ಉದ್ದುದ್ದಾಗಿ ಜಿಗ್ಲಿರೋಂಥದ್ದು, ಸ್ವಲ್ಪ ಪುದೀನ ಎಲೆಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿ ಹದವಾಗಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ. ಅದರಲ್ಲಿರುವಂತಹ ಹಸಿ ಸ್ಮೆಲ್ಲು ಕಡಿಮೆ ಆಗೋ ತನಕ 1 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇರಬೇಕು. 1 ನಿಮಿಷ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನೆಕ್ಸ್ಟ್ ನಾನು ಇದು ಬಂದು ತೆಂಗಿನಕಾಯಿ ಹಾಲು, 1 ತೆಂಗಿನಕಾಯಿನಲ್ಲಿ 1/2 ಭಾಗನ ತುರಿದು ಮಿಕ್ಸಿಗೆ ಹಾಕಿ ಹಾಲು ತೆಗೆದು ಇಟ್ಕೊಂಡಿದೆ. ಅದನ್ನು ನಾನು 1 ಕಪ್ ಸೇರಿಸಿದ್ದೀನಿ. 1 ಕಪ್ ತೆಂಗಿನಕಾಯಿ ಹಾಲಿಗೆ 2 ಕಪ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ 3 ಕಪ್ ನೀರು ಆಗುತ್ತೆ. 2 ಕಪ್ ಬಾಸುಮತಿ ರೈಸ್ಗೆ ನಾನು ಅಕ್ಕಿ ಯಾವ ಕಪ್ಪಲ್ಲಿ ನೆನೆಸ್ಕೊಂಡೆ ನೋಡಿ, ತೊಗೊಂಡು ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. 1 ಕಪ್ ತೆಂಗಿನಕಾಯಿ ಹಾಲು, 2 ಕಪ್ ನೀರು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ನಾವು ಕುದಿಯೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ. ಅಕ್ಕಿನ ನಾವು ನೆನೆಸ್ಕೊಂಡಿರೋದ್ರಿಂದ 3 ಕಪ್ ನೀರು ಸರಿ ಹೋಗುತ್ತೆ. ಅಕಸ್ಮಾತಾಗಿ ನೀವು ಅಕ್ಕಿ ನೆನೆಸ್ತಲೇ ಹಾಗೆ ಏನಾದರೂ ಆಗ್ತು ಅಂತ ಅಂದರೆ 1/2 ಕಪ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಅಂದರೆ 1/2 ಕಪ್ ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಅಕ್ಕಿ ನೆನೆಸ್ಕೊಂಡಿರೋದ್ರಿಂದ 3 ಕಪ್ ನೀರು ಸರಿ ಹೋಗುತ್ತೆ 2 ಕಪ್ ಬಾಸುಮತಿ ರೈಸ್ಗೆ. ಇವಾಗ ನೀರು ಕೂಡ ಹದವಾಗಿ ಕುದೀತಾ ಇದೆ ನೋಡಿ. ಇವಾಗ ನಾವು ಆಲ್ರೆಡಿ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿ ಕಡಿಮೆ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸೈಡಿಂದ ನಾವು ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ನೆಂದಿರೋದ್ರಿಂದ ತುಂಬ ಒರಟಾಗಿ ನಾವು ಮಿಕ್ಸ್ ಮಾಡಬಾರ್ದು, ಅನ್ನ ಎಲ್ಲ ಕಟ್ಕಟ್ಟಾಗುತ್ತೆ. ಈ ರೀತಿ ಉಪ್ಪೆಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸಲ ಸೈಡಿಂದ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು. ಫುಲ್ಲು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟೇ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇದೇ ಥರ ನಾವು ಅನ್ನನ ಬೇಯಿಸ್ಕೋಬೇಕು. ತುಂಬ ದೊಡ್ಡ ಹುರಿನಲ್ಲಿ, ಅಂದರೆ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು. ಇವಾಗ ಇದು 70% ರೆಡಿಯಾಗಿದೆ. ಕೊನೆಯಲ್ಲಿ ಇನ್ನೊಂದ್ಸಲ ಇದನ್ನು ಸೈಡಿಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಹಳ್ಳಿಸ್ಕೊಳ್ಳೋಣ. ನೋಡಿ, ಇಷ್ಟೇ ಇದು. ತುಂಬ ಮಿಕ್ಸ್ ಮಾಡಬಾರ್ದು. ಇವಾಗ ಮುಚ್ಚಿ ನಾನು ಹಳ್ಳಿಸ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಇದು ಹಳ್ತಾ ಇರಲಿ ಅಷ್ಟರೊಳಗೆ ನಾವು ಗೀ ರೈಸ್ಗೆ ಕಾಂಬಿನೇಷನ್ ಆಗಿ ಸೂಪರಾಗಿ ಒಂದು ಆಲೂ ಕುರ್ಮಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಬೇಗನೆ ಆಗುತ್ತೆ. ಆಲೂ ಕುರ್ಮಾ ರೆಡಿ ಮಾಡ್ಕೊಳ್ಳೋದಕ್ಕೆ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1/4 ಆಲೂಗೆಡ್ಡೆನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ಆಲೂಗೆಡ್ಡೆನ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲೂಗೆಡ್ಡೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ಇಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಂತಹ ಆಲೂಗೆಡ್ಡೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಎಲ್ಲನೂ ಕೂಡ ಸೇರಿಸ್ಕೊಂಡು ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಲೂಗೆಡ್ಡೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಇದು ಫ್ರೈ ಆಗಬೇಕಾದ್ರೆ ಇದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು,
ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನಾವು ಉಪ್ಪು ಖಾರ ಹಾಕಿ ಚೆನ್ನಾಗಿ ಆಲೂಗೆಡ್ಡೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಲೂಗೆಡ್ಡೆ ಗ್ರೇವಿನಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಉಪ್ಪೆಲ್ಲ ಹಿಡಿದು ಹದವಾಗಿರುತ್ತೆ ಮತ್ತು ಬೇಗನೆ ಬೇಯುತ್ತೆ. ಆ ಗ್ರೇವಿನಲ್ಲಿ ಆಲೂಗೆಡ್ಡೆ ಬೇಗ ಬೇಯುತ್ತೆ, ಇಲ್ಲಾಂದರೆ ನೀವು ಕುಕ್ಕರ್ಗೆ ಹಾಕಬೇಕಾಗತ್ತೆ. ಹಾಗಾಗಿ ನಾವು ಆಲೂಗೆಡ್ಡೆನ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಬೇಗ ಗ್ರೇವಿನ ರೆಡಿ ಮಾಡ್ಕೋಬೋದು. ಆ ಗೀ ರೈಸ್ ಜೊತೆಗೆ ನಾವು ತುಂಬ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ತುಂಬ ಕಲರ್ ಚೇಂಜ್ ಆಗೋ ತನಕ ಬೇಡ. ಇಷ್ಟಾದರೆ ನೋಡಿ ಆಲೂಗೆಡ್ಡೆ ತುಂಬ ಸಾಫ್ಟಾಗಿ ಫ್ರೈ ಆಗಿರುತ್ತೆ. ಇವಾಗ ಇದನ್ನೆಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಎಲ್ಲ ಆಲೂಗೆಡ್ಡೆನೂ ಕೂಡ ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಮತ್ತೆ ನಾನು ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ. ಅದೇ ಪಾತ್ರೆಗೆ ಸ್ವಲ್ಪ ಎರಡೆರಡು ಸ್ಪೂನು ಎಣ್ಣೆನ ಉಳಿಸಿ ಬಿಟ್ಟಿದ್ದೀನಿ. ಉಳಿದಿರೋ ಎಣ್ಣೆನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ಕಟ್ ಮಾಡಿರೋಂಥದ್ದು, ಒಂದು ದಪ್ಪ ಸೈಜು ಈರುಳ್ಳಿ, ಎರಡು ಟೊಮೊಟೊ ಮೀಡಿಯಮ್ ಸೈಜಿದು ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು 10 ಪೀಸು ಗೋಡಂಬಿ ಪೀಸ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಪದಾರ್ಥ ಹುರಿಯೋದಕ್ಕೆ ಬೇರೆ ಯಾವ ಪದಾರ್ಥವೂ ಇಲ್ಲ. ಸ್ವಲ್ಪ ಈರುಳ್ಳಿ ಟೊಮೊಟೊ ಸಾಫ್ಟ್ ಆಗೋ ತನಕ ಹುರ್ಕೊಂಡು ಇದನ್ನು ನಾವು ಮಿಕ್ಸಿಗೆ ಹಾಕೋಬೇಕು ಅಷ್ಟೇ. ಇದು ಮಸಾಲೆ, ಬೇರೆ ಯಾವ ಮಸಾಲೆನೂ ಇಲ್ಲ. ಚೆನ್ನಾಗಿ ಸಾಫ್ಟ್ ಆಗೋ ತನಕ ಹುರ್ಕೊಳ್ಳೋಣ. ನೋಡಿ ಇವಾಗ ಕರೆಕ್ಟಾಗಿ ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು, ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ಬಿಸಿ ಹಾರೋದಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆನ ರುಬ್ಕೊಳ್ಳೋಣ. ಇವಾಗ ಉರಿದು ಬಿಟ್ಟಂಥ ಮಸಾಲೆ ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಇಷ್ಟೇ ಮಸಾಲೆ ಇದಕ್ಕೆ. ಇದ್ರ ಜೊತೆಗೆ ರುಬ್ಬೋದಕ್ಕೆ ಬೇರೆ ಯಾವ ಪದಾರ್ಥನೂ ಸೇರಿಸ್ತಾ ಇಲ್ಲ. ಈರುಳ್ಳಿ, ಉರಿದಿರೋಂಥದ್ದು ಟೊಮೊಟೊ ಮತ್ತು ಗೋಡಂಬಿ ಅಷ್ಟೇ ಇದು. ಇವಾಗ ಇದು ರೆಡಿಯಾಗಿದೆ. ನೆಕ್ಸ್ಟು ನಾನು ಮತ್ತೆ ಅದೇ ಪಾತ್ರೆನ ಇಟ್ಟಿದ್ದೀನಿ. ಅದೇ ಪಾತ್ರೆಗೆ ಆಲೂಗೆಡ್ಡೆ ಫ್ರೈ ಮಾಡಿ ಎತ್ತಿ ಇಟ್ಕೊಂಡಂತಹ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗ್ತಾ ಇದ್ದಾಗೆ ಇದಕ್ಕೆ ಒಂದು ಎರಡು ಪೀಸು ಚಕ್ಕೆ, ಒಂದೇ ಒಂದು ಏಲಕ್ಕಿಕಾಯಿ, ಒಂದೆರಡು ಪೀಸು ಲವಂಗ, ಒಂದೇ ಒಂದು ಅಥವಾ ಎರಡು ಪಲಾವ್ ಎಲೆನ ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಈರುಳ್ಳಿ, ಒಂದೇ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಉರಿ ಹದವಾಗಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆದರೆ ಸಾಕು. ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಇದು ಫ್ರೈ ಆಗಬೇಕಾದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೇ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲು ಕಡಿಮೆ ಆಗೋ ತನಕ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ಎರಡು ಸ್ಪೂನು ಚಿಲ್ಲಿ ಪೌಡ್ರು, ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ, ಇದಿಷ್ಟೇ ಡ್ರೈ ಇಂಗ್ರೀಡಿಯೆಂಟ್ಸು. ಉರಿ ಕಡಿಮೆ ಇಟ್ಕೊಂಡು ಒಂದು 10-20 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆನ ಸೇರಿಸುವಾಗ ಉರಿ ಲೋ ಫ್ಲೇಮಲ್ಲಿ ಇರಬೇಕು. ಇವಾಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಮಿಕ್ಸಿನಲ್ಲಿ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನಾವು ಈರುಳ್ಳಿ ಮತ್ತು ಟೊಮೊಟೊ ಗೋಡಂಬಿ ಏನು ಹುರಿದು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಆ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಉರಿ ಕಡಿಮೆ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನೂ ಕೂಡ ನಾವು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಎಣ್ಣೆ ಮೇಲೆ ಬಂದಿದೆ. ಈ ರೀತಿ ಚೆನ್ನಾಗಿ ನಾವು ಮಸಾಲೆನ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ನೀರು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ತೊಳೆದ ನೀರು, ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಗ್ರೇವಿನ ಸ್ವಲ್ಪ ನಾವು ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳೋಣ. ಗೀ ರೈಸ್ಗೆ ಮಾಡ್ತಾ ಇರೋದ್ರಿಂದ ಗ್ರೇವಿನ ನಾವು ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕರೆಕ್ಟಾಗಿ ಈ ಒಂದು ಹದದಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 3-4 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು. ನೋಡಿ ಇವಾಗ ಒಂದು 3 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ, ಗ್ರೇವಿನೂ ಕೂಡ ಬೇಯ್ತಾ ಇದೆ. ಇನ್ನೂ ಕೂಡ ಬೇಯಬೇಕು. ಸ್ವಲ್ಪ ಚೆನ್ನಾಗಿ ಮಧ್ಯದಲ್ಲಿ ಒಂದ್ಸಲ ಕ್ಯಾಪ್ ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡಿ ಎತ್ತಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ. ನೋಡಿ ಆಲೂಗೆಡ್ಡೆ ಎಷ್ಟು ಸಾಫ್ಟಾಗಿ ಎಣ್ಣೆನಲ್ಲಿ ಫ್ರೈ ಆಗಿದೆ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ, ಬೇಗನೆ ಆಗುತ್ತೆ. ಈ ರೀತಿ ನೀವು ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡಿಲ್ಲ ಅಂದರೆ ಕುಕ್ಕರ್ಗೆ ಹಾಕಬೇಕಾಗತ್ತೆ. ಹಾಗಾಗಿ ನಾವು ಸ್ವಲ್ಪ ಒಂದು 5 ನಿಮಿಷ ಆಲೂಗೆಡ್ಡೆನ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಗ್ರೇವಿಗೆ ಸೇರಿಸೋದ್ರಿಂದ ಆಲೂಗೆಡ್ಡೆ ಬೇಗ ಬೇಯುತ್ತೆ, ಗ್ರೇವಿನೂ ಕೂಡ ನಾವು ಬೇಗ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು ಗೀ ರೈಸ್ಗೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಳ್ಳೋಣ. ಯಾಕೆಂದರೆ ಆಲ್ರೆಡಿ ನಾವು ಆಲೂಗೆಡ್ಡೆನ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ. ಆಲೂಗೆಡ್ಡೆ ಅಂತೂ ತುಂಬ ಚೆನ್ನಾಗಿ ಉಪ್ಪೆಲ್ಲ ಹಿಡಿದು ಬೆಂದಿರುತ್ತೆ. ಹಾಗಾಗಿ ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಳ್ಳೋಣ. ಇವಾಗ ಉಪ್ಪು ಸೇರಿಸ್ಕೊಂಡು ಒಂದು 3-4 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 3-4 ನಿಮಿಷ ಆದಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಗ್ರೇವಿ ಬೆಂದು ರೆಡಿಯಾಗಿದೆ.
ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಇನ್ಸ್ಟೆಂಟಾಗಿ ತುಂಬ ರುಚಿಯಾಗಿ ಗೀ ರೈಸ್ ಜೊತೆಗೆ ಆಲೂಗಡ್ಡೆ ಕುರ್ಮ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ತಪ್ಪದೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಗೀ ರೈಸ್ ಜೊತೆಗೆ ಅಂತ ಅಲ್ಲ, ಚಪಾತಿಗೆ, ದೋಸೆಗೆ, ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ಮುಚ್ಚಿ ಒಂದು ಸೈಡಲ್ಲಿಟ್ಟು ಅಳ್ಳದಕ್ಕೆ ಬಿಟ್ಟಂತಹ ಗೀ ರೈಸ್ ನೋಡೋಣ. ಗೀ ರೈಸ್ ನೋಡಿ ಸೂಪರಾಗಿ ಹಳ್ಕೊಂಡಿದೆ. ಆಲ್ರೆಡಿ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಕಡೆ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಗೀ ರೈಸು ರೆಡಿಯಾಗಿದೆ. 2 ಕಪ್ಪು ಬಾಸುಮತಿ ರೈಸ್ಗೆ 3 ಕಪ್ಪು ನೀರು ಕರೆಕ್ಟಾಗಿ ಆಗುತ್ತೆ ಹದ ನೋಡಿ. 1 ಕಪ್ಪು ತೆಂಗಿನಕಾಯಿ ಹಾಲನ್ನ ಹಾಕಿ ಮಾಡಿರೋದ್ರಿಂದ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ತೆಂಗಿನಕಾಯಿ ಹಾಲನ್ನ ಹಾಕಿದ್ರೂ ಬದಲಾಗಿ ನಾರ್ಮಲ್ಲಾಗಿ ಟೀ ಕಾಫಿ ಮಾಡ್ತೀವಲ್ವ, ಅದೇ ಹಾಲನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಸೂಪರಾಗಿ ಗೀ ರೈಸು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಫೈನಲ್ಲಾಗಿ ಗೀ ರೈಸು ಮತ್ತು ಆಲೂಗಡ್ಡೆ ಕುರ್ಮಾನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರ 2 ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ತುಂಬ ಬೇಗನೆ ಕೂಡ ಆಗೋ ಅಂಥದ್ದು ಆಲೂಗಡ್ಡೆ ಕುರ್ಮ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ತಪ್ಪದೆ ಈ ವಿಧಾನದಲ್ಲಿ ಈ ಒಂದು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈಜ್ ರೆಸಿಪಿಗಾಗಿ ನುಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.